ಹೌದು. ಸೊ ದಿವ್ಯಾ ಅವ್ರದ್ದು ಬೆಸ್ಟ್ ಪಾರ್ಟ್ ಆಫ್ ಈ ಇಡೀ ಸೀಸನ್ ಅಲ್ಲಿ ಏನಂತ ಅನ್ಸುತ್ತೆ, ಇಲ್ಲಿವರೆಗೂ ಫಿನಾಲೆ ಅವ್ರು ಕರ್ಕೊಂಡ್ ಬಂದಿದ್ದಲ್ಲಿ ಯಾವ ಸ್ಟ್ರಾಂಗ್ ರೀಸನ್ ಅವ್ರನ್ನ ಫಿನಾಲೆ ಅವ್ರಿಗೆ ಕರ್ಕೊಂಡ್ ಬಂದಿದೆ ಅಂತ ಅನ್ಸುತ್ತೆ? ತುಂಬಾ ಟ್ರೂ ಕ್ಲೋಸ್ ಫ್ರೆಂಡ್ ಆಗಿದೆ ನಿಮ್ಗೆ ಏನಂತ ನಂಗನ್ಸುತ್ತೆ? ಮೇ ಬಿ ಅವಳು ಈಗ ಬಿಗಿನಿಂಗ್ ಅಲ್ಲಿ ಅವಳದೊಂದು ಅಂದ್ರೆ ಅವಳ ಬಗ್ಗೆನೆ ಒಂದು ಅಂದ್ರೆ ಬಂದ ತಕ್ಷಣ ಎಲ್ರಿಗೂ ಇತ್ತು, ಏಟ್ ಅಲ್ಲಿ ನೋಡಿರೋ ಪ್ರಕಾರ ಅವಳೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನ ಇತ್ತು. ಯಾವಾಗ ಹೋಗ್ತಾ 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 ಇವಾಗ ಎವ್ರಿ ವೀಕೆಂಡ್ ಅಲ್ಲಿ ನೀವೆಲ್ಲೋ ಸ್ವಲ್ಪ ಆಟಾಡ್ತಿರೋದು ಕಮ್ಮಿ ಆಗ್ತಾ ಇದೆ, ಕಾಣಿಸ್ಕೊಂತಿರೋದು ಕಮ್ಮಿ ಆಗ್ತಿದೆ ಅಂತೆಲ್ಲ ಬಂದಾಗ್ಲೂ ಸ್ಟ್ರಾಂಗ್ ಪಾಯಿಂಟ್ ನಂಗೆ ಅದೇ ಇರ್ಬೋದಾ ಅಂತ ಗೊತ್ತಿಲ್ಲ. ನಾನು ಯೋಚನೆ ಮಾಡಿದ್ರೆ ನನಗನ್ಸೋದು, ಬಟ್ ಅದಕ್ಕೋಸ್ಕರ ಅವಳು ಚೇಂಜ್ ಆಗಲಿಲ್ಲ, ಅವಳನ್ನ ಅವಳು ಚೇಂಜ್ ಮಾಡ್ಕೊಳ್ಳಿಲ್ಲ. ಇಲ್ಲ, ನಾನಿರೋ ರೀತಿ ಹಿಂಗೇನೆ ಅನ್ನೋ ಥರನೇ ಅವಳಿದ್ಲು. ಬೇರೆ ರೀತಿ ಅವಳು ಸ್ವಲ್ಪ ಆ್ಯಕ್ಟಿವ್ ಆದ್ಲು, ಅದನ್ನು ಸೀರಿಯಸ್ ಆಗಿ ತೊಗೊಂಡು. ಮೇ ಬಿ ಅವಳು ಅವಳಾಗಿರೋದೇ ಆ ಮನೆಯಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನ್ಸುತ್ತೆ. ಅದಾದಮೇಲೆ ಅವಳಾಗಿ ಇದ್ಕೊಂಡೇ ಅವಳು ಆ್ಯಕ್ಟಿವ್ ಆಗಿ ಫುಲ್ಲು ಎಲ್ಲರ ಜೊತೆ ಮಿಂಗಲ್ ಆಗಿ ಸ್ಟಾರ್ಟ್ ಮಾಡಿದ್ದು, ಅದು ಪ್ಲಸ್ ಪಾಯಿಂಟ್ ಆಗಿರ್ಬೋದು ಅಂತ. ನಾವು ನೋಡಿದ್ರಲ್ಲಿ ನಿಮ್ಗೆ ತುಂಬಾ ಕೋಪ ಬರ್ತಾ ಇದ್ದು, ತುಂಬಾ ಇರಿಟೇಷನ್ ಆಗ್ತಾ ಇದ್ದು ಪ್ರಶಾಂತ್ ಸಂಬರಗಿ ಏನಾದರೂ ಅಲಿಗೇಷನ್ಸ್ ಮಾಡಿದಾಗ ಆ ಮೂಮೆಂಟ್ ಅಲ್ಲಿ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ತಕ್ಷಣಕ್ಕೆ ಸ್ಪಂದಿಸಿದ್ದು ಇದೆ, ತಕ್ಷಣಕ್ಕೆ ಸ್ಪಂದಿಸದೇ ಇರೋದು ಇದೆ, ಇಂಥ ಹ್ಯಾಂಡಲ್ ಮಾಡಿದ್ದು ಈ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ತಾ? ನನಗೆ ನಾನು ಅಲ್ಲಿದ್ದಾಗ ಹೇಳ್ತಿದ್ದು ಅಷ್ಟೇ, ಈಗ ಒಂದು ಗೇಮ್ ಶೋ ಅಂತ ಬಂದಾಗ ಎಲ್ರಿಗೂ ಅವ್ರವ್ರದೇ ಆದ ಒಂದು ಪರ್ಸೆಪ್ಷನ್ ಇರುತ್ತೆ, ಎಲ್ಲಾದ್ರೂ ಮೇಲೂ ಅವ್ರವ್ರದೇ ಆದ ಒಂದು ಥಾಟ್ಸ್ ಇರುತ್ತೆ, ಇದು ಸರಿ ಎಲ್ರ ಪ್ರಕಾರ ಅವ್ರವರೇ ಸರಿ ಅನ್ನೋ ಥರನೇ ಇರ್ತಾರೆ. ಸೊ ಪ್ರಶಾಂತ್ ಸಂಬರ್ಗಿ ಸರ್ದು ಪ್ರಾಬ್ಲಮ್ ನಂಗೆ ಏನಾಗ್ತಿದ್ದು ಅಂದರೆ ನಾನು ಅವ್ರ ಹತ್ರ ನೇರವಾಗೂ ಹೇಳ್ತಾ ಇದ್ದೆ. ಅವ್ರ ಬಿಗಿನಿಂಗಲ್ಲಿ ಯಾವಾಗಲೂ ಹೇಳ್ತಿದ್ದು ನನಗೆ, ನನಗೆ ನಿನ್ನ ಮೇಲೆ ಏನೂ ಇಲ್ಲ, ನಾನು ನಿನ್ನ ಹತ್ರ ಒಳ್ಳೆ ಫ್ರೆಂಡ್ ಆಗ್ಬೇಕಂತಾನೆ ಇದ್ದೀನಿ, ನೀನೇ ನಂಗೆ ಆ ವೈಪ್ ಕೊಡಲ್ಲ ಅಂತ. ನನ್ಗೆ ಅವ್ರಿಗೆ ಯಾವತ್ತೂ ಆ ವೈಪ್ ಕೊಡಬಾರ್ದು ಅನ್ನೋ ಥರ ಇರಲಿಲ್ಲ, ಬಟ್ ನನಗೆ ಅವರು ದ ವೇ ಅವರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಇಷ್ಟ ಆಗ್ತಾ ಇರಲಿಲ್ಲ. ಅಂದರೆ ಯಾವುದೇ ವಿಷಯ ಆಗಿರ್ಬೋದು, ಒಂದು ಗೇಮ್ ಒಂದು ಚಿಕ್ಕದೊಂದು ಗೇಮ್ ಏನೋ ಒಂದು ಆಗಿದೆ, ಅಲ್ಲಿಗೆ ಆ ಡಿಸ್ಕಷನ್ನ ಮುಗಿಸ್ಬಿಡ್ತಿರ್ಲಿಲ್ಲ, ತುಂಬ ದೊಡ್ಡ ದೊಡ್ಡ ಪದಗಳು ಯೂಸ್ ಮಾಡ್ತಿದ್ರು. ಆ್ಯಂಡ್ ಹಾಂ ಹೌದು, ಲಿಟ್ರಲಿ ಕಳಪೆ ಅಂತೆಲ್ಲ ಕೊಡಬೇಕಾದ್ರೆ ಏನು ಬೇಕೋ ಅದೆಲ್ಲ ಮಾತಾಡ್ತಿದ್ರು ಒಬ್ರ ಬಗ್ಗೆ. ನನಗೇನು ಅಂತಂದರೆ ನಾನು ಇದು ಯಾರೇ ಆಗಿರ್ಬೋದು ಏನೇ ಆಗಿರ್ಬೋದು, ಗೇಮ್ ಆಗಿರಲಿ ರಿಯಲ್ ಲೈಫ್ ಆಗಿರಲಿ, ಸರಿ ನೀವು ಹಂಗೆ ಮಾತಾಡ್ತೀರಾ, ನಿಮಗೆ ನನ್ನ ಮೇಲೆ ನೀವು ಹಂಗಾರೆ ನೀವು ನನ್ನ ಹೇಟ್ ಮಾಡ್ಬೇಕು ಲಿಟ್ರಲಿ. ಯಾಕಂದರೆ ಒಬ್ಬ ಪರ್ಸನ್ಗೆ ನಾವು ಅಷ್ಟು ಹೇಟ್ರೆಡ್ ತೋರಿಸ್ತಿದ್ದೀವಿ ಅಂದರೆ ನನ್ನ ಮನಸ್ಸಲ್ಲಿ ನೀವು ಅಂದ್ರೇ ಇಷ್ಟ ಇಲ್ಲ ಅನ್ನೋ ಥರ ಇರಬೇಕು. ಇಟ್ಕೊಳ್ಳಿ ಪರವಾಗಿಲ್ಲ, ನಾನು ಹಂಗೆ ಇದ್ದೀನ ಹಂಗೆ ಇಟ್ಕೊಳ್ಳಿ, ಬಟ್ ನೆಕ್ಸ್ಟ್ ನನ್ನ ಹತ್ರ ಚೆನ್ನಾಗಿ ಮಾತಾಡಬೇಡಿ, ಮನಸ್ಸಲ್ಲೊಂದು ಇಟ್ಕೊಂಡು ಮುಂದೆ ನನ್ನ ಹತ್ರ ಚೆನ್ನಾಗಿರ್ಬೇಡಿ. ಸೊ ನಾನು ಅದನ್ನು ಅವ್ರನ್ನ ನೇರವಾಗೇ ಹೇಳ್ತಿದ್ದೆ. ಅವರೇನಾದರೂ ತಪ್ಪಾಗಿ ಮಾತಾಡ್ತಿದ್ದಾರೆ ಅಂದರೆ ನಾನು ಮಾತಾಡಬೇಕು ಅಂದಾಗ ಲೈಕ್ ರಪ್ಪ ಅಂತ ವಾಪಸ್ ಕೊಡ್ತಾ ಇದ್ದೆ, ಇಲ್ಲ ನಿಮಗೆ ಮಾತಾಡೋದು ನಂಗೆ ಇಷ್ಟ ಆಗ್ತಿಲ್ಲ ತಪ್ಪು ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರು ಕೆಲವೊಂದು ಕಡೆ ಸುಮ್ಮನೆ ಆಗ್ತಿದ್ರು, ಮಾತಾಡ್ತಿರ್ಲಿಲ್ಲ. ಇನ್ನು ಕೆಲವೊಂದು ಕಡೆ ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರನ್ನ ಜಾಸ್ತಿ ವಾದಕ್ಕೆ ಬರ್ತಾ ಇರಲಿಲ್ಲ. ಲೈಕ್ ನಾನು ಏನಾದ್ರು ಹೇಳಿದಾಗ ಓ ಸರಿ ಆಯಿತು ಅಂದರೆ ಸರಿ ಆಯಿತು ಅನ್ನೋದಕ್ಕಿಂತ ಕೆಲವೊಂದು ಕಡೆ ಸುಮ್ಮನೆ ಆಗೋಗ್ಬಿಡ್ತಿದ್ರು ಜಾಸ್ತಿ. ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.